ಜನ ಇದಾರಲ್ಲ ಅಲ್ಲಿ ಮುಂದೆ ನಿಲ್ಲಿಸ್ತೀನಿ ಬಾ, ಎದ್ರಕೋಬೇಡ ಬಾ ನೀನು. ಬಂಡ್ರೆ ಸುಮ್ಮನೆ ಮಾಡಿದ್ ಬಂಡ್ರೆ ಅಕ್ಕಡೆ ಓಡ್ತಾರೆ, ಅಕ್ಕಡೆ ಓಡ್ತಾರ. ಇದು ತೆಗ್ರಿ, ಇಲ್ಲಿ ಇಲ್ಲಿ ಬನ್ನಿ, ಇಲ್ಲಿ ತೆಗ್ರಿ. ಇಲ್ಲ ಒಂದ್ ಬಸ್ ಕಾಯ್ತಾ ಇದ್ರ? ಇಲ್ಲ ಇಲ್ಲ, ನಮ್ ಗಾಡಿ ಸರ್ವಿಸ್ ಬಿಟ್ಟಿದಾರೆ. ಸರ್ವಿಸ್? ನಮ್ ಹೆಸರಿ ಇನ್ನು ಒನ್ ಅವರ್ ಆಗ್ತದ ಅಂದ್ರು. ಏನ್ ಕೆಲ್ಸ ಮಾಡದ? ಸೆಂಟ್ರಿಂಗ್. ಸೆಂಟ್ರಿಂಗ್? ನಾವು ಹಿಂಗೆ ಕಷ್ಟದಲ್ಲೇ ಇದೀವಿ, ಅದಕ್ಕೆ ಇವಾಗ ಒಂದು ಒಳ್ಳೆ ನಮ್ಗೊಂದು ಒಳ್ಳೆ ಆಫರ್ ಸಿಕ್ಕಿದೆ ಇವಾಗ ನಮ್ಗೆ. ಏನ್ ಆಫರ್ ಅಂದ್ರೆ, ಈ ಹಳೆ ಕಾಲದಲ್ಲಿ ನಿಧಿಗಳೆಲ್ಲ ಎತ್ತಿಟ್ಟಿರ್ತಾರೆ ಗೊತ್ತಾ, ಹಳೆ ಕಾಲದಲ್ಲಿ ಭೂಮಿಯಲ್ಲಿ ಇಟ್ಟಿರ್ತಾರೆ ನಿಧಿನ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ, ಅದೇನ್ ಕೇಳಿತೋ ಅದ್ ಕೊಡ್ಬೇಕು. ಒಂದ್ ದಿವಸ ನಾನೇನ್ ಮಾಡಿದ್ದೆ, ನಮ್ದು ಮೈಸೂರ್ ಕಡೆ ಊರ್ ನಮ್ದು, ಅಲ್ಲಿ ಮೈಸೂರು ಒಳಗಡೆಯಿಂದ ಬರ್ತಾ ಇರುವಾಗ ಒಂದು ಒಬ್ರು ಯಾರ ಕರೀತಾ ಇದ್ರು ನಾನು, ಸುಲೇಮಾನ್ 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 ಅಂತ ಕರೀತಾ ಇತ್ತು ವಾಯ್ಸ್ ರಾತ್ರಿ ಹೊತ್ತು. ಏನಪ್ಪ ಹಿಂಗ್ ಕರಿತಾ ಇದೆಯಲ್ಲ, ಏನಿದು ಏನಿದು ಅನ್ಬಿಟ್ಟು ಹೋಗಿ ಹುಡುಕ್ತೀನಿ, ಯಾರು ಕಾಣಿಸ್ತಾ ಇಲ್ಲ ಅಲ್ಲಿ ನನ್ಗೆ. ಆಮೇಲೆ ಅದೇ ಹೇಳ್ತು, ನೀನ್ ಫುಲ್ ಬಟ್ಟೆ ಬಿಚ್ಚಬಿಟ್ಟು, ಹಾ ಏನು ಹಾಕೋಬಾರ್ದಂತೆ, ಬಟ್ಟೆ ಗಿಟ್ಟೆ ಏನು ಇಲ್ದಂಗೆ ಎಲ್ಲ ಬಿಚ್ಚಬಿಟ್ಟು ನೀನು ಮಧ್ಯರಾತ್ರಿ ಇಲ್ಲಿ ಬಾ, ನಿನ್ಗೊಂದ್ ವಿಷಯ ಹೇಳ್ತೀನಿ ಅಂತ ಹೇಳ್ತು. ಸರಿ ಅನ್ಬಿಟ್ಟು ನಾನು ನಮ್ಮ ಮನೆಯಲ್ಲಿ ಇರೋರ್ಗ ಎಲ್ಲಾರ್ಗೂ ಹೇಳ್ದೆ, ಹಿಂಗ ಹಿಂಗ್ ಕೇಳ್ತಾ ಇದೆ, ಏನ್ ಮಾಡೋದು ಏನು ಅಂತ. ಹೌದಾ, ಸರಿ ಹಂಗಂದ್ರೆ ಎಲ್ಲ ಬಟ್ಟೆ ಎಲ್ಲ ಬಿಚ್ಚಬಿಟ್ಟು ರಾತ್ರಿ ಹೋಗು ಅಂತ ಹೇಳಿದ್ರು. ನಾನೊಬ್ನೇ ಹೋದೆ, ಅಲ್ಲಿ ಹೋಗಿದ ತಕ್ಷಣ ಅಲ್ಲಿ ನಿಧಿ ನನ್ನ ಕಣ್ಣಿಗೆ ಒಂಥರ ಮಿಣ 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 ಅಂತ ಕಾಣಿಸ್ಕೊಂತು. ಸರಿನಾ, ಕಾಣಿಸ್ಕೊಂಡಾಗ ಏನಾಯ್ತು, ಸಡನ್ ಆಗಿ ಒಂದು ಸೌಂಡ್ ತರ ಬಂತು, ಡಬಾಲ್ ಅಂತ. ಎದೆ ಹೊಡೆದಂಗ ಆಗ್ಬಿಡ್ತು ನನಗೆ, ಯಾಕಂದ್ರೆ ಒಬ್ನೇ ಇದೀನಿ ರಾತ್ರಿ ಹೊತ್ತು. ಯಾಕೆ ಸಿಂಹ ಗರ್ಜನೆಯನ್ನು? ಈ ಮೈಸೂರ್ ಹತ್ರ ದೊಡ್ಕೆರೆ ಅಂತ ಬರುತ್ತೆ, ದೊಡ್ಕೆರೆ ನೋಡಿದಿರಾ? ಮೈಸೂರಲ್ಲಿ ಡ್ಯೂಟಿ ಮಾಡೋದು. ಸರಿ, ಹಂಗ ಆಗ್ಬಿಡ್ತು, ದಡಾರ್ ಅಂತ ಸೌಂಡ್ ಬಂತು, ಎದೆ ಹೊಡೆದಂಗ ಆಯ್ತು. ಅಯ್ಯೋ ಏನಪ್ಪ ಇದು ಅನ್ಬಿಟ್ಟು, ಸರಿ ಅವಾಗ ಹೇಳ್ತು, ಸರಿ ಇಲ್ಲೊಂದು ನಿಧಿ ಇದೆ, ನೀನೊಂದು ನಾನು ಹೇಳೋ ಕಾರ್ಯ ಮಾಡ್ಬಿಟ್ಟು ನೀನ್ ನಿಧಿನ ತಗೊಂಡೋಗು ಅಂತ ಹೇಳ್ತು. ಅದಕ್ಕೆ ಸರಿ ಹೇಳು ನಾನು ಏನ್ ಮಾಡ್ಬೇಕು ಅಂತ ಕೇಳ್ದೆ. ಅದಕ್ಕೆ ಅವ್ರು ಏನ್ ಹೇಳ್ತಂದ್ರೆ, ಈ ತರ ನೀವ್ ಯಾವತ್ತು ಹುಟ್ಟಿದ್ ನೀವು? ನೀವು ಹುಟ್ಟಿದ ಡೇಟು ಗೊತ್ತಿಲ್ಲ ಸರ್. ಅದು ಯಾವಾರ ಹುಟ್ಟಿರ್ತೀರಾ? ಭಾನುವಾರ. ಓ ಭಾನುವಾರನಾ? ಅದೇ ಅದೇ ಭಾನುವಾರ. ಅದೇನು ಹೇಳ್ತು, ಭಾನುವಾರ ಯಾರು ಹುಟ್ಟಿರ್ತಾರೋ, ಭಾನುವಾರನೇ ಭಾನುವಾರನೇ ಕರೆಕ್ಟ್, ಭಾನುವಾರ ಯಾರು ಹುಟ್ಟಿರ್ತಾರೋ ಅವ್ರದ್ದು ಅವ್ರನ್ನ ಕರ್ಕೊಂಬಂದ್ಬಿಟ್ಟು ಫುಲ್ ಬಟ್ಟೆ ಬಿಚ್ಚಬೇಕಂತೆ. ಫುಲ್ ಬಟ್ಟೆ ಬಿಚ್ಚಬಿಟ್ಟು ಅವ್ರನ್ನ ಕರ್ಕೊಂಬಂದು, ಇಲ್ಲ 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 ಹತ್ರ ಬನ್ನಿ, ಹಾ ಅವ್ರ ಬಟ್ಟೆ ಬಿಚ್ಚಬಿಟ್ಟು 101 ತೊಟ್ಟು ರಕ್ತ ಸುರಿಸ್ಬೇಕಂತೆ ಅಲ್ಲಿ. ಅಲ್ಲಿ ಸುರಿಸಿದಾಗ ಆ ನಿಧಿ ಮೇಲೆ ಬರುತ್ತಂತೆ. ಇಲ್ಲ ನಂಗೂ ಒಂದ್ ಸರಿ ಹಂಗ ಇದಾಯ್ತು. ಹಾವೊಂದು ಹಾವ್ ಐತಲ್ಲ ದೊಡ್ಡದು ಹಾವು, ಅದು ಮಿನಿಮಮ್ ಅದು ಏಳು ಇದು ಸರ್ಪ, ಅದು ಆ ಸರ್ಪ ಇರೋದಲ್ಲಿ ಅದು ಯಾರ ಕಣ್ಣಿಗೂ ಬೀಳಲ್ಲ, ಅದ್ ನನ್ ಕಣ್ಣಿಗಷ್ಟೇ ಬೀಳೋದು. ನನ್ಗೆ ಯಾರು ಅನ್ಯಾಯ ಮಾಡ್ತಾರೆ
ಅವ್ರು ಫುಲ್ ಹಾಳಾಗಿ ಹೋಗ್ತಿದಾರೆ. ಎದುರ್ಕೋಬೇಡಿ, ಐ ಆಮ್ ಕಮಿಂಗ್. ಹಾರುತ ದೂರ ದೂರ. ಅದಕ್ಕೆ 101 ಡ್ರಾಪ್ ರಕ್ತ ಭಾನುವಾರ ಹುಟ್ಟಿ. ಅದು ಸುಳ್ಳು ಬಿಡಿ. ಇಲ್ಲ ಇಲ್ಲ, ನಿಜ ಮಾತಾಡಿದ್ದು. ಆಮೇಲೆ ನಮ್ ಪೂಜಾರಿ ಅವ್ರ ಹತ್ರ ಮಾತಾಡಿದೆ, ನಮ್ ಸ್ವಾಮಿ ಅವ್ರ ಹತ್ರ. ಅವ್ರೇನ್ ಹೇಳಿದ್ರು, ಸರಿ ಭಾನುವಾರ ಹುಟ್ಟಿರೋರ್ನ ಕರ್ಕೊಂಬಾ, 101 ಡ್ರಾಪ್ ರಕ್ತ ಅವ್ರು ಸುರಿಸಿದ್ರೆ ಒಂದು ಅವ್ರು ರಂಗೋಲಿ ಹಾಕಿರ್ತಾರೆ ಸೆಂಟ್ರಲ್ಲಿ, ಆ ಸೆಂಟ್ರಲ್ಲಿ ನೀವು 101 ಡ್ರಾಪ್ ರಕ್ತ ಸುರಿಸಿದ್ರೆ ಆ ನಿಧಿ ಮೇಲ್ ಬರುತ್ತಂತೆ. ಸುಮಾರು ಎಷ್ಟೋ ಕೋಟಿ ಗಟ್ಟಲೆ ಇರುತ್ತಂತೆ, ಹಳೆ ಕಾಲದ ನಿಧಿ ಅಂತೆ ಅದು. ಆಸಿಡ್ ಗೊತ್ತಾ, ಮಂಗಳೂರು, ಶಿವಮೊಗ್ಗ ಮತ್ತೆ ಟಿಪ್ಪು ಸೈಡ್ ಆ ಕಡೆ ಇರ್ತದೆ. ಮೈಸೂರಿನ ಫುಲ್ ಹಳ್ಳಿ ಮೈಸೂರು ಸಿಟಿ ಇರಲ್ಲ, ಅದು ನಿಮ್ ಕನ್ಸಲ್ಲಿ ಬಿದ್ದಿರ್ತದ ಅಷ್ಟೇ. ಇಲ್ಲ ಇಲ್ಲ, ಅದು ನಿಜವಾಗ್ಲೂ ಬಂದ್ ಮಾತಾಡಿರೋದ್ ನನ್ನ ಹತ್ರ. ನಾನು ರಾತ್ರಿ ಬಟ್ಟೆ ಬಿಚ್ಬಿಟ್ಟು ಹೋಗಿದ್ದೀನಲ್ಲ, ಒಬ್ನೇ ಹೋಗಿದ್ದೀನಿ ಫುಲ್ ಆಗಿ ಬಟ್ಟೆ ಬಿಚ್ಬಿಟ್ಟು. ಅದಕ್ಕೆ ಅದೇನ್ ಹೇಳ್ತಿರ, ಭಾನುವಾರ ಹುಟ್ಟಿರೋರ್ನ ನೀನ್ ಕರ್ಕೊಂಡ್ ಬಂದ್ಬಿಟ್ಟು ಅವ್ರಿಗೂ ಫುಲ್ ಆಗಿ ಬಟ್ಟೆ ಬಿಚ್ಚಿಸ್ಬಿಟ್ಟು ನೀನ್ ಕರ್ಕೊಂಡ್ ಬಂದ್ಬಿಟ್ಟು 101 ಡ್ರಾಪ್ ರಕ್ತ ಕೊಡು, ನೀನ್ ನಿಧಿ ತಗೊಂಡೋಗು ಅಂತ ಹೇಳ್ತು. ಅದಕ್ಕೆ ನೀನ್ ಭಾನುವಾರನೇ ಹುಟ್ಟಿದೀನಿ ಅಂತ ಇದ್ರಲ್ಲ, ಅದಕ್ಕೆ ನೀವೇನಾದ್ರು ಬಂದು ಒಂದ್ ಸ್ವಲ್ಪ ಹೆಲ್ಪ್ ಮಾಡ್ತೀರಾ ಬನ್ನಿಯಾನ. ನೋಡಿ, ಅದ್ ನಮ್ಗೆ ನಿಮ್ ಲೈಫ್ ನಮ್ಗೆ ಸೆಟ್ಲ್ ಆಗ್ಬಿಡ್ತದೆ. ಕೊಡಂಗಿಲ್ಲ ಅದು, ಏಕೆ ಫುಲ್ ಬಾಡಿ ಇನ್ಫೆಕ್ಷನ್ ಆಗಿದೆ. ಏನಿಲ್ಲ ರಕ್ತ ನಿಮ್ಗೆ, ಆಮೇಲೆ ನಾನು ಬೇರೆ ರಕ್ಸ್ತೀನಿ ನಿಮ್ಗೆ. ಮಾತು ಕೇಳಿ, ನೋಡಿ ಒಂದ್ ನಿಮಿಷ ಹೇಳೋದ್ ಕೇಳಿ, ಇದು ಒಂದ್ ಒಳ್ಳೆ ಇದು ನಮ್ಗೆ ಅರ್ಜೆಂಟ್ ರೀಸನ್ಸ್ ಬರ್ತಿದೆ. ಇಲ್ಲ ಇರಿ, ಮತ್ತೆ ಬರ್ತೀಯಾ, ಮತ್ತೆ ಬರ್ಬೇಕಕ್ಕ, ಬರ್ತೀವಿ, ಒಂದ್ ನಿಮಿಷ ಇರಿ. ಅರ್ಜೆಂಟ್ ರೀಸಸ್ ಇಲ್ಲ, ಮುಂದೆ ನಿಲ್ಲಿಸ್ತೀನಿ. ಅದಕ್ಕೆ ಸ್ವಾಮೀಜಿ ಅವ್ರು ಹೇಳಿದ್ರು, ಯಾರು ಈ ತರ ಇದ್ರೆ ಕರ್ಕೊಂಬ ಅಂತ. ಅದಕ್ಕೆ ನಾನ್ ನಿಮ್ಗೆ ತಗೊಂಡ್ ಹೋಗ್ತಾ ಇದ್ದೀನಿ. ಈ ಸ್ವಲ್ಪ ರೀಸಸ್ ಇದ್ದೀನಿ ಸ್ವಲ್ಪ. ಇರಿ ಇರಿ, ಒಂದ್ ನಿಮಿಷ ಇರಿ ಸರ್, ಒಂದ್ ನಿಮಿಷ ನಿಲ್ಲಿಸಿ ನಾನು ಹೇಳ್ತೀನಿ. ಒಂದ್ ನಿಮಿಷ ಇರ್ಗುರು, ಎದುರ್ಕೋಬೇಡ ನೀನು, ಎದುರ್ಕೋಬೇಡ ಇರು, ಒಂದ್ ನಿಮಿಷ ಇರು. ಯಾಕಂದ್ರೆ ಆ ಸ್ವಾಮೀಜಿ ಹೇಳಿದಾರೆ ನನ್ಗೆ, ನಾವು ಅರ್ಜೆಂಟ್ ಇಲ್ಲಿ ಉಳ್ಕೊಬೇಡ. ಇಲ್ಲ ಇಲ್ಲ, ಒಂದ್ ನಿಮಿಷ ಇರಿ, ಇಲ್ಲೆಲ್ಲ ಜನ ಇದಾರಲ್ಲ, ಅಲ್ಲಿ ಮುಂದೆ ನಿಲ್ಲಿಸ್ತೀನಿ ಬಾ, ಎದುರ್ಕೋಬೇಡ ಬಾ ನೀನು. ಆ ಸ್ವಾಮೀಜಿ ಅವ್ರು ಏನ್ ಹೇಳಿದಾರೆ, ಸೊ ಈ ತರ ಇದ್ರೆ ಕರ್ಕೊಂಬ ಅಂತ ಹೇಳಿದಾರೆ. ಅದಕ್ಕೆನೆ ಇವಾಗ ಹೋಗ್ಬಿಟ್ಟು. ಇಲ್ಲ ಇಲ್ಲ, ಅದಕ್ಕೆ ಪ್ರಾಬ್ಲಮ್ ಇಲ್ಲ, ನಾನು ಹೇಳ್ತೀನಿ ಕೇಳಿ. ನಂಗೆ ಅರ್ಜೆಂಟ್ ಆಗಿದೆ, ನಾನು ಊಟ ಮಾಡಿ ಕೂತಿದ್ದೆ. ಇಲ್ಲೆಲ್ಲ ಹೋಗಕ್ ಆಗಲ್ಲ, ಎಲ್ಲ ಪಬ್ಲಿಕ್ ಇದಾರೆ ಇಲ್ಲಿ. ಅಲ್ಲಿ ಮುಂದೆ ನಿಲ್ಲಿಸ್ತೀನಿ, ಬನ್ನಿ, ಎದುರ್ಕೋಬೇಡಿ ನೀವು. ಸೀಟ್ ಬೆಲ್ಟ್ ಹಾಕೊಳ್ಳಿ ಹೇಳ್ತೀನಿ, ಸೀಟ್ ಬೆಲ್ಟ್ ಹಾಕೊಳ್ಳಿ, ಪೊಲೀಸ್ ಹಿಡಿತಾ ಇರ್ತಾರೆ, ಸೀಟ್ ಬೆಲ್ಟ್ ಹಾಕೊಳ್ಳಿ, ಸೀಟ್ ಬೆಲ್ಟ್ ಹಾಕೊಳ್ಳ್ರಿ. ಸೆಕೆಂಡ್ ನಿಲ್ಲಿಸಿ ನೀವು ಹೇಳ್ತೀನಿ. ಒಂದ್ ನಿಮಿಷ ಇರಿ, ಸ್ವಾಮೀಜಿ ಹತ್ರ ಮಾತಾಡೋಣ ಬನ್ನಿ. ಯಾಕಂದ್ರೆ ಅಯ್ಯೋ ನನ್ ಟೈಮ್ ಹತ್ತು ನಿಮಿಷ ಅಷ್ಟೇ, ಇಲ್ಲಿ ಹೋಗಿ ಬಂದ್ಬಿಡೋಣ. ಇಲ್ಲ ಇದ್ರ ಹತ್ರ ಇರೋದು ಅವ್ರು ತಿರುಗಿಸಿ ಮತ್ತೆ ಇದ್ ಬರ್ತಾರೆ. ಏನಿಲ್ಲ, ಅಯ್ಯೋ ನಾನು 7 ಗಂಟೆ ಕೇಳಿ, ನನ್ ಜೊತೆ ಏನಿಲ್ಲ. ನಾನು ನಿನ್ ಮುಂದೆ ಹೋಗಿ ಬಟ್ಟೆ ಎಲ್ಲ ಬಿಚ್ಬಿಟ್ಟು ನಿನ್ ಮುಂದೆ ಹೋಗು, ನಾನು ಹಿಂದೆ ಬರ್ತೀನಿ. ಅಲ್ಲಿ ಹೋಗಿದ ತಕ್ಷಣ ಒಂದ್ ಪಿಲ್ ಚುಚ್ಕೊಂಡು ಒಂದ್ 101 ಡ್ರಾಪ್ ರಕ್ತ ಕೇಳಿ. ನಾನು ಓನರ್ಗೆ, ಓನರ್ ನಂಗೆ ಎಷ್ಟು ಈತರ ಗೊತ್ತಾನ, ಪೇಮೆಂಟ್ ಕೊಡಲ್ಲ. ಪೇಮೆಂಟ್ ಬೇಡರಿ, ಲಕ್ಷ ಲಕ್ಷ ಕೋಟಿ ಕೋಟಿ ನಿಧಿ ಬರುತ್ತೆ ನಮ್ಗೆ. ನನ್ ಮಾತ್ ಕೇಳಿ ಸುಮ್ನೆ ಇದು ಎದುರ್ಕೋಬೇಡಿ, ಎದುರ್ಕೋಬೇಡಿ. ಹಂಗ್ ಡೈ ಹೊಡಿಬಾರ್ದು, ಬೇಡ ಇರಿ, ಒಂದ್ ನಿಮಿಷ, ಒಂದ್ ನಿಮಿಷ ಇರ್ರಿ, ಇರ್ರಿ, ಹಂಗ ಇಳಿಬಾರ್ದು, ಬೀಳ್ತೀರ ಇರ್ರಿ, ಬೀಳ್ತೀರ ಇರ್ರಿ. ಖತಂ, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಬಂದ್ರೆ ಸುಂದ್ರ ಮಾಡಿ ಬಂದ್ರೆ ಅಣ್ಣ, ಆ ಕಡೆ ಓಡ್ತವ್ರೆ, ಆ ಕಡೆ ಓಡ್ತವ್ರೆ ಅಣ್ಣ. ಆ ಕಡೆ ಹೋಗ್ತಾವ್ರಿ.